ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಬೇಳೆ ಮತ್ತು ಬೆಂಡೆಕಾಯಿ ಹಾಕಿ ಲೋಳೆ ಆಗದಂತೆ ಸಾಂಬಾರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಈ ದಿನ ನೋಡಿ 1/4 ಕೆಜಿ ಬೆಂಡೆಕಾಯಿ ತಗೊಂಡಿದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಚಿಕ್ಕ ಸೈಜ್ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬಂದಂಗೆ ಕಾಣಿಸುತ್ತೆ ನೋಡಿ ದೊಡ್ಡ ಸೈಜ್ ಇತ್ತು ದೊಡ್ಡ ಸೈಜ್ ಕೂಡ ಇದೆ ಎಳೆದೇ ಇದೆ ಆದರೆ ನಾನು ತುಂಬಾ ಚಿಕ್ಕ ಸೈಜ್ ಅಲ್ಲೇ ಆರಿಸ್ಕೊಂಡಿದ್ದೀನಿ ನೋಡಿ ಈ ತರ ವೈಟ್ ಬೆಂಡೆಕಾಯಿ ಇರುತ್ತೆ ಇದು ಕಪ್ಪು ಹಸಿರುದು ತಗೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಇವತ್ತು ಸಾಂಬಾರ್ ಮಾಡ್ತಾ ಇದ್ದೀನಿ ಬೇಳೆ ಇದ್ರ ಜೊತೆ ಬೇಳೆಯನ್ನು ಹಾಕಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಫಸ್ಟ್ ತೊಳ್ಕೊಂಡು ಕಾಟನ್ ಟವಲ್ ಅಲ್ಲಿ ಒರೆಸ್ಕೊಂಡು ಹೆಚ್ಚಿಕೊಳ್ಳೋ ಪ್ರೊಸೀಜರ್ ಎಲ್ಲ ತೋರಿಸಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಎಷ್ಟೊಂದು ಬೆಂಡೆಕಾಯಿ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ಕೂಡ ನೀವು ನೋಡ್ಕೊಂಡು ಬರಬಹುದು ಇದನ್ನ ತೊಳ್ಕೊಂಡು ಬಿಟ್ಟು ಕಾಟನ್ ಟವಲ್ ಅಲ್ಲಿ ಒರೆಸಿ ಆಮೇಲೆ ಹೆಚ್ಚಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಬೆಂಡೆಕಾಯಿ ತೊಳೆದು ಒರೆಸಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದರ ಜೊತೆಗೆ ಬೇಳೆ ತಗೊಳ್ತಾ ಇದ್ದೀನಿ ನೋಡಿ ನಾನು ಜಾಸ್ತಿ ಬೇಳೆ ಹಾಕೋದಿಲ್ಲ ಇಷ್ಟೇ ಇಷ್ಟೇ ಒಂದು ಹಿಡಿನೂ ಇಲ್ಲ ಒಂದು ಅರ್ಧ ಹಿಡಿ ಹಾಕಿದ್ದೀನಿ ಅದರ ಜೊತೆಗೆ ಆ ಬೇಳೆ ಜೊತೆಗೆ ಹೆಸರು ಬೇಳೆನೂ ಕೂಡ ಅಷ್ಟೇ ಹಾಕ್ತಾ ಇದ್ದೀನಿ ಹೆಸರು ಬೇಳೆ ತುಂಬಾ ಚೆನ್ನಾಗಿ ಬೆಂದು ಹೊಂದ್ಕೊಂಡು ಹೋಗೋಕೆ ಸಾರು ಹೊಂದ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟು ತೊಗರಿ ಬೇಳೆ ತಗೊಂಡ್ರೆ ಇಷ್ಟು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ ನೋಡಿ ಇದು ಒಂದು ಅರ್ಧ ಪಟ್ಲಕ್ಕಿಂತ ಕಡಿಮೆ ಇದೆ ಇಷ್ಟೇ ಇದ್ರೆ ಸಾಕು ನಾನು ಇವಾಗ ಇದನ್ನ ಫಸ್ಟ್ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಅಟ್ ಎ ಟೈಮ್ ಒಂದು ಒಲೆ ಮೇಲೆ ಇದನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಇದನ್ನ ಹುರಿತಾ ಹೋಗ್ತಾ ಇದ್ದೀನಿ ಆವಾಗ ನಮಗೆ ಟೈಮ್ ಸೇವ್ ಆಗುತ್ತೆ ಈಗ ನಾನು ಕುಕ್ಕರ್ ಇಡ್ತಾ ಇದ್ದೀನಿ ನೋಡಿ ಬೇಳೆನ ಎರಡು ಸಲ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಇಷ್ಟು ಬೇಳೆ ಹಾಕ್ತಾ ಇದ್ದೀನಿ ಇದ್ರ 4-5ರಷ್ಟು ನೀರು ಹಾಕಬೇಕು ನಾನು ಯಾಕೆಂದರೆ ಸಾಂಬಾರು ಮಾಡ್ತೀವಲ್ಲ ಆದ್ದರಿಂದ ನೀರು ಜಾಸ್ತಿ ಹಾಕಿದರೂ ಏನು ಪರವಾಗಿಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಅದಕ್ಕೆ ಮಾಮೂಲಿ ನಾವು ಹಾಕ್ತೀವಲ್ಲ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಈಗ ಇದನ್ನು ಮುಚ್ಚಳ ಮುಚ್ಚಿ 3 ಅಥವಾ 4 ವಿಷಲ್ ಬಳಸ್ಕೊಂಡ್ರೂ ಪರವಾಗಿಲ್ಲ ಏಕೆಂದರೆ ನಾನು ಸಾಂಬಾರೆಲ್ಲ ಮಾಡ್ತಾ ಇರೋದು ಬೇಳೆನ ಒಂದು ಸ್ವಲ್ಪ ಮಸ್ತ್ ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಒಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನೀಗ ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೋಡಿ ಕುಕ್ಕರ್ ಕೂಗ್ಲಿಕ್ಕೆ ಇಟ್ಟಿದ್ದೀನಿ ಅದೇ ಈ ಕಡೆ ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಬೆಂಡೆಕಾಯಿ ಹುರಿದಿದ್ದು ಆಗುತ್ತೆ ಬೆಂಡೆಕಾಯಿ ಎಣ್ಣೆ ಹಾಕಿ ಉರಿತಾ ಇದ್ದೀನಿ ಲೋಳಿ ಅಂಶ ಬಿಟ್ಟು ಇದು ಚೆನ್ನಾಗಿ ಕೆಂಪಿಗೆ ತಮ್ಮ ವಾಸನೆ ಬರುತ್ತೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಇದನ್ನ ನೋಡಿ ಇನ್ನೂ ಗ್ರೀನ್ ಜಾಸ್ತಿ ಆಯಿತು ಬೆಂಡೆಕಾಯಿ ಹುರಿತಾ ಹುರಿತಾ ಸಖತ್ತಾಗಿದ್ದಾವೆ ಬೆಂಡೆಕಾಯಿ ತುಂಬ ಎಳೆ ತಗೊಂಡಿರೋದ್ರಿಂದ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದೇ ಒಂದು ವೈಟ್ ಇದೆ ವೈಟ್ ಬೆಂಡೆಕಾಯಿ ಇದೆ ಅದು ಕೂಡ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿದೆ ಬೆಂಡೆಕಾಯಿ ನೋಡಿ ಇವಾಗ ಇವಾಗ ಲೋಳೆ ಬಿಡ್ತಾ ಇದೆ ಅದೆಲ್ಲ ತಳಗಡೆ ಹಾಕಿಕೊಂಡು ಕೆಂಪು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಈಗ ಪಕ್ಕದ ಮೇಲೆ ಪಕ್ಕದ ಒಲೆ ಮೇಲೆ ವಿಷಲ್ ಆಗ್ತಾ ಇದೆ 4 ವಿಷಲ್ಲಿಗೆ ಆಫ್ ಆಗ್ತಾ ಕೈ ಕೂಡ ಹುರಿದಿದ್ದಾಯ್ತು ಈಗ ಆಫ್ ಆಗಿದ್ದೀನಿ ಬೇಳೆನ ನೋಡಿ ಬೆಂಡೆಕಾಯಿ ಕೂಡ ಪುಡಿ ಪುಡಿ ಉದುರುತ್ತೆ ಹೀಗಂದರೆ ಈ ಥರ ಉದುರಬೇಕು ಇದು ಚೆನ್ನಾಗಾಗಿದೆ ಲೋಳೆ ಅಂಶ ಇಲ್ಲ ಎಲ್ಲ ಹಿಂಗಿದೆ ಈಗ ನಾನು ಇದು ಕೂಡ ಗ್ಯಾಸ್ ಆಫ್ ಮಾಡಿಕೊಂಡು ಕುಕ್ಕರು ಒಂದು ಸ್ವಲ್ಪ ಪ್ರೆಷರು ಇಳಿಯೋವರೆಗೂ
ನಾನು ಸಾಂಬಾರ್ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಖಾರ ರುಬ್ಲಿಕ್ಕೆ ನೋಡಿ ಬೆಂಡೆಕಾಯಿ ಹುರಿದಿದ್ದಾಯ್ತು ಕುಕ್ಕರ್ ಕೂಗಿಸಿದ್ದಾಯ್ತು ಈಗ ಕುಕ್ಕರ್ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಈಗ ಖಾರ ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಇಳುಕು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ಟೊಮೆಟೋನ ದಪ್ಪ ದಪ್ಪ ಹೆಚ್ಚಿಕೊಂಡಿದ್ದೀನಿ ಒಂದು ಈರುಳ್ಳಿನಲ್ಲಿ ಮುಕ್ಕಾಲು ಈರುಳ್ಳಿ ಇದಕ್ಕೆ ರುಬ್ಲಿಕ್ಕೆ ಹಾಕೊಳ್ತಾ ಇದೀನಿ ಇನ್ನಿಷ್ಟು ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಲಿಕ್ಕೆ ಇಟ್ಕೊಂಡಿದ್ದೀನಿ ಇಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಹುಣಸೆ ಹಣ್ಣನ್ನ ತೊಳೆದುಬಿಟ್ಟು ನೆನ ಹಾಕಿಟ್ಕೊಂಡಿದ್ದೀನಿ ಇದನ್ನ ನಾವು ರುಬ್ಲಿಕ್ಕೆ ಬೇಕಾದರೂ ಹಾಕೋಬಹುದು ಇಲ್ಲ ಲಾಸ್ಟಿಗೆ ಹುಳಿ ಕಿವುಚಬೇಕಾದರೂ ಹಾಕೋಬಹುದು ರಸ ಹಾಕೊಳ್ತಾ ಇದೀನಿ ಈಗ ಇದರ ಜೊತೆಗೆ ನೋಡಿ ಸಾರಿನ ಪುಡಿ ಹಾಕ್ತಾ ಇದೀನಿ ಒಂದೂವರೆ ಸ್ಪೂನ್ ಸಾರಿನ ಪುಡಿ ಹಾಕಿದೀನಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದೀನಿ ಈಗ ನಾನು ಇದನ್ನ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಳ್ತಾ ಇದೀನಿ ನೀವು ನೀರು ಹಾಕೊಳ್ಳೋದ್ರ ಬದಲು ಹುಣಸೆಹಣ್ಣೆ ಹಾಕಿದಿನಲ್ಲ ಅದನ್ನ ಬೇಕಾದರೂ ಹಾಕಬಹುದು ಹುಣಸೆಹಣ್ಣಿಂದು ರಸ ಹಿಂಡಿ ನಾನು ಲಾಸ್ಟಿಗೆ ಹಾಕ್ತೀನಿ ಹುಳಿ ನೋಡಿಕೊಂಡು ಎರಡು ಟೊಮೆಟೊ ಬೇರೆ ಹಾಕಿದಿನಲ್ಲ ಅದಕ್ಕೆ ಇದನ್ನು ಫಸ್ಟು ನುಣ್ಣಗೆ ರುಬ್ಕೊಳ್ತಾ ಇದೀನಿ ನೋಡಿ ಖಾರ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹುಣಸೆಹಣ್ಣಿಂದು ನೀರು ಲಾಸ್ಟಿಗೆ ಹಾಕ್ತೀನಿ ಇದರೊಳಗಡೆ ಏನು ಹಾಕ್ಕೊಂಡಿಲ್ಲ ಬೇಕು ಅಂದರೆ ನೀವು ಇದರೊಳಗಡೆ ಏನು ಹಾಕ್ಕೊಂಡು ರುಬ್ಕೋಬಹುದು ನೋಡಿ ಫ್ರೆಜರ್ ಇಲ್ಲದಿದೆ ಬೇಳೆ ಕೂಡ ಈ ರೀತಿ ಬೆಂದಿದೆ ಈಗ ನಾನು ಇದನ್ನು ಒಂದು ಸ್ವಲ್ಪ ಮಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸಾಕು ಈಗ ನಾವು ಸಾರಿಗೆ ಒಗ್ಗರಣೆ ಹಾಕಿ ರೆಡಿ ಮಾಡೋಣ ನೋಡಿ ಗ್ಯಾಸ್ ಹಚ್ಚಿಬಿಟ್ಟು ಬಾಂಡ್ಲಿನ ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನೋಡಿ ಸಾಸಿವೆ ಹಾಕಿದ್ದೀನಿ ಕರಿಬೇವು ಒಣಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಒಂದು ಬೆಂಡೆಕಾಯಿ ಕೂಡ ಬಂದುಬಿಟ್ಟಿದೆ ಈಗ ಸಾಸಿವೆ ಸಿಡಿತಾ ಇದೆ ಈರುಳ್ಳಿ ಕೂಡ ಈಗ ಒಗ್ಗರಣೆ ಒಂದು ಸ್ವಲ್ಪ ಹದ ಆದ ತಕ್ಷಣ ನಾವು ಇವಾಗ ಬೆಂಡೆಕಾಯಿ ಹಾಕ್ಬಿಡೋಣ ಹುರ್ಕೊಂಡಿದ್ದಂಥ ಬೆಂಡೆಕಾಯಿ ಹಾಕ್ಬಿಟ್ಟು ಅದಕ್ಕೆ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಕೂಡ ಹಾಕೋಣ ನೋಡಿ ಈಗ ಈರುಳ್ಳಿ ಒಂದು ಸ್ವಲ್ಪ ಮಾಗಿದೆ ಅದು ಫುಲ್ಲೇನು ಕೆಂಪುಗಾಗೋದು ಬೇಡ ಈಗ ನಾವು ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ನೋಡಿ ಬೆಂಡೆಕಾಯಿ ಹಾಕಾದ್ಮೇಲೆ ಈಗ ರುಬ್ಬಿರೋ ಅಂಥ ಖಾರನ ಹಾಕೋಣ ನಾವು ಈಗ ನೋಡಿ ರುಬ್ಬಿದಂತ ಖಾರ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಟೊಮೊಟೊ ತೆಂಗಿನಕಾಯಿ ಎಲ್ಲ ರುಬ್ಬಿರೋದ್ರಿಂದ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಖಾರ ಜೊತೆಗೆ ಜಾರ್ ತೊಳೆದಿದ್ದ ನೀರು ಕೂಡ ಹಾಕಿದ್ದೀನಿ ಇದನ್ನು ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಜೋರೋರು ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಖಾರದಲ್ಲಿ ಬೆಂಡೆಕಾಯಿ ಕುದ್ದಿದೆ ಖಾರದಲ್ಲಿ ಬೆಂಡೆಕಾಯಿ ಕುದ್ದಿದ್ರು ಕೂಡ ನೋಡಿ ಲೋಳೆ ಆಗಿಲ್ಲ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ಲೋಳೆ ಆಗೋದಿಲ್ಲ ಈಗ ನಾನು ಹಸಿ ವಾಸನೆ ಹೋಗಿದೆ ಒಂದು ಸ್ವಲ್ಪ ಖಾರದ್ದು ಇವಾಗ ಬೇಳೆನ ಮಸ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಕಟ್ಟು
ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ. ಈಗ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೆಕ್ಸ್ಟ್ ಉಪ್ಪು ಮತ್ತೆ ಹುಳಿ ರಸ ಹಾಕಬೇಕು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ ಹುಣಸೆ ಹಣ್ಣಿನ ನೀರು ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ. ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಮಿಕ್ಕಿದ್ದು ಹಾಕ್ತೀನಿ. ನೋಡಿ ಸಾರು ಸಕ್ಕತ್ತಾಯಿತು. ಈಗ ಉಪ್ಪು ಕರಗಿ ಒಂದು ಸ್ವಲ್ಪ ಕುದ್ದಮೇಲೆ ಹುಳಿ ನೋಡ್ಕೋಬೇಕು. ಹುಳಿ ಉಪ್ಪು ಎಲ್ಲ ರುಚಿ ನೋಡಿಕೊಂಡು, ಬೇಕು ಅಂದರೆ ಇನ್ನೂ ಸ್ವಲ್ಪ ಹುಣಸೆ ಹಣ್ಣಿನ ನೀರಿದೆ, ಏಕೆಂದರೆ ಟೊಮೊಟೊ ಹೊರತು ಹುಳಿ ಇರುತ್ತೆ, ಒಂದಂತೂ ಹುಳಿ ಇರೋಲ್ಲ. ಇನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇವಾಗ ಬೊಂಬಟ ಕುದಿಬೇಕು. ಇದು ಚೆನ್ನಾಗಿ ಕುದ್ದಷ್ಟು ರುಚಿ ಹೆಚ್ಚುತ್ತೆ. ಈಗ ನಾನು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸಖತ್ತಾಗಿ ಕುದಿತಾ ಇದೆ. ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ. ನೋಡಿ ಸಾಂಬಾರು ಕೂಡ ಲೋಳಿ ಆಗಿಲ್ಲ. ಮಾಮೂಲಿ ಸಾಂಬಾರು ಹೇಗಿರುತ್ತೋ ಅದೇ ಥರ ಇದೆ. ನೋಡಿ ಬೆಂಡೆಕಾಯಿ ಸಾಂಬಾರು ಸಖತ್ತಾಗಿದೆ. ಬೇಳೆ ಬೆಂಡೆಕಾಯಿ ಹುಳಿ ನೀವು ಕೂಡ ಈ ರೀತಿ ಮಾಡಿ ಇದರ ಅನುಕೂಲ ಕೂಡ ಪಡ್ಕೋಬಹುದು ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.